ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ಡೈಲಿ ಅಪ್ಡೇಟ್ಸ್ಗೆ ಸ್ವಾಗತ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರೂ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಟಿಟಿಡಿಯಿಂದ ಬಂದ ಲೇಟೆಸ್ಟ್ ಅಪ್ಡೇಟ್ ಏನು ಅಂದರೆ, ಇನ್ ದ ವೇಕ್ ಆಫ್ ಶಿಫ್ಟಿಂಗ್ ಆಫ್ ಪರಕಾಮನಿ ಆಕ್ಟಿವಿಟಿ ಟು ನ್ಯೂ ಪರಕಾಮನಿ ಬಿಲ್ಡಿಂಗ್ ಲೊಕೇಟೆಡ್ ಆಪೋಸಿಟ್ MTVAC ಫ್ರಮ್ ಜಾನ್ವರಿ 23rd ಆನ್ವರ್ಡ್ಸ್, ದ ಪರಕಾಮನಿ ಸೇವಕ್ಸ್ will be henceforth provided Srivari Darshan through Supatam on the last day of their service only. ಈ ಅಪ್ಡೇಟ್ ಏನು ಅಂದರೆ, ಪರಕಾಮನಿ ಸೇವೆಯನ್ನು ಜನವರಿ 23ರಿಂದ ಮಾತೃಶ್ರೀ ತರಿಗೊಂಡ ವೆಂಗಮಾಂಬ ಅನ್ನಪ್ರಸಾದಂ ಕಾಂಪ್ಲೆಕ್ಸ್ ಎದುರುಗಡೆ ಇರುವ ಬಿಲ್ಡಿಂಗ್ಗೆ ಶಿಫ್ಟ್ ಮಾಡ್ತಿದ್ದಾರೆ. ಈ ಸೇವೆಯಲ್ಲಿ ಪಾಲ್ಗೊಂಡಿರುವ ಸೇವಕರಿಗೆ ಕೊನೆಯ ದಿನ ಸುಪತಂ ಮೂಲಕ ಶ್ರೀವಾರಿ ದರ್ಶನವನ್ನು ಮಾಡಿಸಲಾಗುತ್ತದೆ. ಈ ಪರಕಾಮನಿ ಸೇವಾ ಬಗ್ಗೆ ನಿಮಗೇನಾದರೂ ತಿಳ್ಕೋಬೇಕು ಅಂದರೆ, ಇದರ ಬಗ್ಗೆ ನಾವು ಆಲ್ರೆಡಿ ಒಂದು ಡೀಟೇಲ್ಡ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ, ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀವಿ, ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಫೆಬ್ರವರಿ ತಿಂಗಳಿಗೆ ಸಂಬಂಧಪಟ್ಟ ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ನಾಳೆ ಬೆಳಿಗ್ಗೆ ಅಂದರೆ 23 ಜನವರಿ 10 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಈ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕು ಅಂದರೆ, ನೀವು ತಿರುಪತಿ ಬಾಲಾಜಿ .ap.gov.in ಗೆ ಹೋಗಿ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟು ಈ ಟಿಕೆಟ್ಸ್ನ ಬುಕ್ ಮಾಡ್ಕೋಬಹುದು. ಈ ಅವಕಾಶವನ್ನು 65 ವರ್ಷದ ಮೇಲ್ಪಟ್ಟವರು ಉಪಯೋಗಿಸಿಕೊಳ್ಳಬಹುದು. ಹಾಗೆಯೇ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಈ ಆಫ್ಲೈನ್ SSD ಟೋಕನ್ಸ್ ಅವತ್ತಿನ ಟಿಕೆಟ್ಸ್ ಅವತ್ತೇ ಕೊಡ್ತಿದ್ದಾರೆ, ಆದರೆ ಅರ್ಲಿ ಮಾರ್ನಿಂಗ್ ಟಿಕೆಟ್ಸ್ ಮಾತ್ರ ಇಂದಿನ ದಿವಸನೇ ಕೊಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್, 4 ಗಂಟೆ, 5 ಗಂಟೆ, 6 ಗಂಟೆ ಮತ್ತು 7 ಗಂಟೆ, ಈ 4 ಟೈಮ್ ಸ್ಲಾಟಿನ ಟಿಕೆಟ್ಸ್ ನಿಮಗೆ ಹಿಂದಿನ ದಿನ ಸಾಯಂಕಾಲವೇ ನೀವು ಹೋಗಿ ಈ ಟೋಕನ್ಸ್ನ ಕಲೆಕ್ಟ್ ಮಾಡ್ಕೋಬೇಕು. ಈ SSD ಟೋಕನ್ಸ್ ಅಂದರೆ ಸ್ಲಾಟೆಡ್ ಸರ್ವದರ್ಶನ್ ಅಂತ. ಈ ಟೋಕನ್ಸ್ಗೆ ನೀವು ಯಾವುದೇ ಥರದ ಅಮೌಂಟ್ ಪೇ ಮಾಡಬೇಕಾಗಿಲ್ಲ, ಇದು ಸಂಪೂರ್ಣ ಉಚಿತ. ಈ SSD ಟೋಕನ್ಸ್ ತಗೋಬೇಕು ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಕಂಪಲ್ಸರಿ. ಹಾಗೆಯೇ ಯಾರು ದರ್ಶನಕ್ಕೆ ಹೋಗ್ತಾರೋ ಅವರೇ ಕ್ಯೂ ಲೈನಲ್ಲಿ ನಿಂತು ಅವರ ದರ್ಶನದ ಟಿಕೆಟ್ಸ್ನ ಪಡೆಯಬೇಕು. ತುಂಬ ಜನ ಭಕ್ತರು ಕೇಳುತ್ತಿರುವ ಪ್ರಶ್ನೆ, ಫೆಬ್ರವರಿ ತಿಂಗಳ ಅಂಗಪ್ರದಕ್ಷಿಣಾ ಟಿಕೆಟ್ಸ್, ಲಕ್ಕಿ ಡಿಪ್ ಟಿಕೆಟ್ಸ್, ಅರ್ಜಿತ ಸೇವಾ ಟಿಕೆಟ್ಸ್, ಹಾಗೆಯೇ ತಿರುಪತಿ ಅಕಾಮಡೇಷನ್ ಯಾವಾಗ ಬಿಡ್ತಾರೆ ಅಂತ. ಸೊ ಇವೆಲ್ಲ ಟಿಕೆಟ್ಸ್ ಇನ್ನೊಂದು ವಾರದಲ್ಲಿ ಬಿಡುವ ಸೂಚನೆಗಳಿದೆ. ನೀವೇನಾದರೂ ತಿರುಮಲಕ್ಕೆ ಯಾವುದೇ ಟಿಕೆಟ್ ಇಲ್ಲದೆ ಬಂದರೆ ನಾವು ಈಗ ಹೇಳುವ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳಬಹುದು. ಮೊದಲಿಗೆ ನೀವು ತಿರುಪತಿಯಲ್ಲಿ ಆಫ್ಲೈನ್ SSD ಟೋಕನ್ಸ್ನ ತೆಗೆದುಕೊಳ್ಬೋದು. ನೀವು ಅವತ್ತೇ ಟೋಕನ್ಸ್ನ ತಗೊಂಡು ನೀವು ಅವತ್ತೇ ದರ್ಶನ ಕೂಡ ಮಾಡ್ಕೋಬಹುದು. ಈ ಟೋಕನ್ಸ್ ಬೆಳಿಗ್ಗೆ 3 ಅಥವಾ 4 ಗಂಟೆಗೆ ತಿರುಪತಿಯಲ್ಲಿ ಕೊಡಲು ಸ್ಟಾರ್ಟ್ ಮಾಡ್ತಾರೆ. ಆ 3 ಜಾಗಗಳು ಬಂದ್ಬಿಟ್ಟು, ಮೊದಲನೇ ಜಾಗ ಬಂದ್ಬಿಟ್ಟು RTC ಮೇನ್ ಬಸ್ ಸ್ಟ್ಯಾಂಡ್ ಹತ್ರ ಇರುವ ಶ್ರೀನಿವಾಸಂ ಕಾಂಪ್ಲೆಕ್ಸ್, ಎರಡನೇ ಜಾಗ ಬಂದ್ಬಿಟ್ಟು ರೈಲ್ವೆ ಸ್ಟೇಷನ್ ಹತ್ರ ಇರುವ ಗೋವಿಂದರಾಜ ಚೌಲ್ಟ್ರಿ, ಹಾಗೆಯೇ 3ನೇ ಜಾಗ ಬಂದ್ಬಿಟ್ಟು ಅಲಿಪಿರಿ ಲಿಂಕ್ ರೋಡ್ ಹತ್ರ ಇರುವ ಭೂದೇವಿ ಕಾಂಪ್ಲೆಕ್ಸ್. ಈ 3 ಜಾಗದಲ್ಲಿ ಕೂಡ ನಿಮಗೆ ಆಫ್ಲೈನ್ SSD ಟೋಕನ್ಸ್ನ ಬೆಳಿಗ್ಗೆ ಹೊತ್ತು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎರಡನೇದು ಬಂದ್ಬಿಟ್ಟು ಲಕ್ಕಿ ಡಿಪ್ ರಿಜಿಸ್ಟ್ರೇಷನ್. ಇದನ್ನು ನೀವು ತಿರುಮಲದಲ್ಲಿ CRO ಆಫೀಸ್ನಲ್ಲಿ ಬೆಳಿಗ್ಗೆ 11 ಗಂಟೆಯಿಂದ 5 ಗಂಟೆವರೆಗೂ ರಿಜಿಸ್ಟ್ರೇಷನ್ ಮಾಡ್ಕೋತಿರ್ತಾರೆ. ಇದಕ್ಕೆ ಎಷ್ಟು ಜನ ಬೇಕಿದ್ರೂ ರಿಜಿಸ್ಟರ್ ಮಾಡ್ಕೋಬಹುದು. ನೀವೇನಾದರೂ ಈ ಲಕ್ಕಿ ಡಿಪ್ ಸೇವೆಯಲ್ಲಿ ಸೆಲೆಕ್ಟ್ ಆಗಿದ್ದರೆ ನಿಮಗೆ ಆ ದಿವಸ ಸಂಜೆ 6 ಗಂಟೆಗೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಮೆಸೇಜ್ ಬರುತ್ತೆ. ಹಾಗೆಯೇ CRO ಆಫೀಸ್ ಹತ್ರ ಇರುವ LED ಸ್ಕ್ರೀನಲ್ಲಿ ಕೂಡ ಸೆಲೆಕ್ಟ್ ಆಗಿರೋರ ಹೆಸರನ್ನು ಡಿಸ್ಪ್ಲೇ ಮಾಡ್ತಿರ್ತಾರೆ. ಈ ಲಕ್ಕಿ ಡಿಪ್ ಸೇವೆಯಲ್ಲಿ ಯಾವುದೆಲ್ಲ ಸೇವೆಗಳಿರುತ್ತೆ, ಹಾಗೆಯೇ ಅದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ, ಇದೆಲ್ಲ ಕೂಡ ನಾವು ಆಲ್ರೆಡಿ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀವಿ, ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀವಿ, ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. 3ನೇದು ಬಂದ್ಬಿಟ್ಟು ನಿಮಗೆ ಯಾರಾದರೂ VIPs ಅಂದರೆ MLA ಅಥವಾ MPs ಗೊತ್ತಿದ್ರೆ ನೀವು ಅವರ ಹತ್ರದಿಂದ ಒಂದು ರೆಕಮೆಂಡೇಷನ್ ಲೆಟರ್ ತಗೋಬಂದ್ರೆ ನೀವು ದರ್ಶನದ ಟಿಕೆಟ್ಸ್ನ ಪಡೆಯಬಹುದು. ನೀವೇನಾದರೂ VIPsಯಿಂದ ಈ ರೆಕಮೆಂಡೇಷನ್ ಲೆಟರ್ ತಂದರೆ ನೀವು ಅದನ್ನು JEO ಆಫೀಸ್ಗೆ ತೆಗೆದುಕೊಂಡು ಹೋಗಬೇಕು. ಅಲ್ಲಿ ನಿಮಗೆ ಒಂದು ಫಾರ್ಮ್ ಕೊಡ್ತಾರೆ, ಆ ಫಾರ್ಮಲ್ಲಿ ನೀವು ಯಾರೆಲ್ಲ ದರ್ಶನಕ್ಕೆ ಹೋಗಬೇಕು ಅವರ ಹೆಸರು ಮತ್ತು ಒಂದು ಅವರ ID ಪ್ರೂಫ್ ಡೀಟೇಲ್ಸ್ನ ಕೊಡಬೇಕು. ಒಂದು ರೆಕಮೆಂಡೇಷನ್ ಲೆಟರಿಗೆ 6 ಜನಕ್ಕೆ ದರ್ಶನಕ್ಕೆ ಹೋಗಲು ಅವಕಾಶವಿರುತ್ತದೆ. ಈ ಫಾರ್ಮ್ನ ನೀವು JEO ಆಫೀಸ್ನಲ್ಲಿ ಸಬ್ಮಿಟ್ ಮಾಡಿದ ನಂತರ
ಸಂಜೆ 4 ರಿಂದ 6 ಗಂಟೆ ಒಳಗೆ ನಿಮಗೆ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ನ ನೀವು MBCಯಲ್ಲಿರುವ 34th ಕೌಂಟರಲ್ಲಿ ತೋರಿಸ್ಬೇಕು. ಆ ಮೆಸೇಜ್ ತೋರಿಸಿದ ಮೇಲೆ ಒಂದು ದರ್ಶನದ ಟಿಕೆಟ್ಗೆ 500 ರೂಪಾಯಿ ಆಗಿ ಬೀಳುತ್ತದೆ. ನೀವು 500 ರೂಪಾಯಿ ಕೊಟ್ಟು ದರ್ಶನದ ಟಿಕೆಟ್ಸ್ನ ಪಡೆಯಬಹುದು. ಇನ್ನೊಂದು ಆಪ್ಷನ್ ಏನೆಂದರೆ, ನೀವು ಶ್ರೀವಾಣಿ ಟ್ರಸ್ಟ್ಗೆ 10,000 ಡೊನೇಟ್ ಮಾಡಿಬಿಟ್ಟು ಕೂಡ ಆಫ್ಲೈನಲ್ಲಿ ದರ್ಶನದ ಟಿಕೆಟ್ಸ್ನ ಪಡೆಯಬಹುದು. ಈಗ ಬನ್ನಿ ನಮ್ಮ ಡೈಲಿ ಅಪ್ಡೇಟ್ಸ್ ನೋಡೋಣ. ನಿನ್ನೆ ಅಂದರೆ 21 ಜನವರಿ ಶನಿವಾರದ ದಿವಸ ಸುಮಾರು 78,000 ಜನ ಭಕ್ತರು ದೇವರ ದರ್ಶನವನ್ನು ಮಾಡಿಕೊಂಡಿದ್ದಾರೆ. ಹಾಗೆಯೇ ಸುಮಾರು 26,000 ಜನ ಭಕ್ತರು ದೇವರಿಗೆ ಕೂದಲನ್ನು ಸಮರ್ಪಿಸಿದ್ದಾರೆ ಮತ್ತು ದೇವರ ಹುಂಡಿಗೆ 3 ಕೋಟಿಯಷ್ಟು ದೇಣಿಗೆ ಬಂದಿದೆ. ನಿನ್ನೆ ಆಫ್ಲೈನ್ SSD ಟೋಕನ್ಸ್ ಹೊಂದಿದ ಭಕ್ತರಿಗೆ ದರ್ಶನವಾಗುವುದಕ್ಕೆ 5 ರಿಂದ 6 ಗಂಟೆಗಳ ಕಾಲ ಹಿಡಿದಿದೆ. ಹಾಗೆಯೇ 300 ರೂಪಾಯಿ ಅಥವಾ ವರ್ಚುವಲ್ ಸೇವಾ ಟಿಕೆಟ್ಸ್ ಹೊಂದಿದ ಭಕ್ತರಿಗೆ 2 ರಿಂದ 3 ಗಂಟೆಗಳ ಕಾಲದಲ್ಲಿ ದರ್ಶನವಾಗಿದೆ. ಯಾವುದೇ ಟಿಕೆಟ್ ಇಲ್ಲದೆ ಸರ್ವದರ್ಶನಕ್ಕಾಗಿ ಹೋಗಿದ ಭಕ್ತರಿಗೆ 10 ಗಂಟೆಗಳ ಕಾಲ ಹಿಡಿದಿದೆ ದರ್ಶನವಾಗುವುದಕ್ಕೆ. ಇವತ್ತಿನ ಅಪ್ಡೇಟ್ಸ್ ಹೀಗಿದೆ. ಇವತ್ತು ಯಾವುದೇ ಟಿಕೆಟ್ ಇಲ್ಲದೆ ಸರ್ವದರ್ಶನಕ್ಕಾಗಿ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ ದ್ವಾರ ಹೋಗಿದ ಭಕ್ತರು ಸುಮಾರು 12 ಕಂಪಾರ್ಟ್ಮೆಂಟ್ಗಳಲ್ಲಿ ಕಾಯುತ್ತಿದ್ದಾರೆ. ಇವರಿಗೆ ದರ್ಶನವಾಗುವುದಕ್ಕೆ 18 ಗಂಟೆಗಳ ಕಾಲ ಹಿಡಿಯಬಹುದು. ಹಾಗೆಯೇ ಇವತ್ತು ಆಫ್ಲೈನ್ SSD ಟೋಕನ್ಸ್ ಹೊಂದಿದ ಭಕ್ತರಿಗೆ 4 ರಿಂದ 6 ಗಂಟೆಗಳ ಕಾಲದಲ್ಲಿ ದರ್ಶನವಾಗುತ್ತದೆ ಮತ್ತು 300 ರೂಪಾಯಿ ಅಥವಾ ವರ್ಚುವಲ್ ಸೇವಾ ಟಿಕೆಟ್ಸ್ ಹೊಂದಿದ ಭಕ್ತರಿಗೆ 2 ರಿಂದ 3 ಗಂಟೆಗಳ ಕಾಲದಲ್ಲಿ ದರ್ಶನವಾಗುತ್ತದೆ. ಇದೆಲ್ಲ ಇವತ್ತಿನ ಅಪ್ಡೇಟ್ಸ್. ಇದೇ ತರಹದ ಡೈಲಿ TTD ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನಮ್ಮ ವಾಟ್ಸಪ್ ಗ್ರೂಪ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.